ಹಲೋ ಗೈಸ್, WPL 2023 ಹರಾಜು ಮುಕ್ತಾಯವಾಗಿದೆ. RCB ತಂಡಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ ಅದು ಸ್ಟಾರ್ ಆಟಗಾರತಿಯರು ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಆಟಗಾರತಿಯರು ಆರಾಮಾಗಿ WPL ನ ಸುಲಭವಾಗಿ ಗೆಲ್ಸ್ಕೊಂಡ್ಕೊಳ್ಬೋದು. RCB ತಂಡಕ್ಕೆ ಯಾರ್ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಲಕ್ಷ ರೂಪಾಯಿಗೆ ಎಷ್ಟು ಕೋಟಿ ರೂಪಾಯಿಗೆ ಬಂದಿದ್ದಾರೆ RCB ತಂಡಕ್ಕೆ ನೋಡೋದಾದರೆ, ಮೊದಲನೇದಾಗಿ ಹೈಯೆಸ್ಟ್ ಪಿಕ್ ಮಾಡಿದ್ದು RCB ತಂಡ ಸ್ಮೃತಿ ಮಂದಣ್ಣ ಅವರನ್ನು ಪಿಕ್ ಮಾಡ್ತು 3.4 ಕೋಟಿ ರೂಪಾಯಿಗೆ. ಸೆಕೆಂಡ್ ರಿಚಾ ಘೋಷರನ್ನು ಪಿಕ್ ಮಾಡಿದೆ RCB ತಂಡ 1.9 ಕೋಟಿ ರೂಪಾಯಿಗೆ. ನೆಕ್ಸ್ಟು ಎಲಿಸಾ ಪೆರಿ ಅವರನ್ನು ಪಿಕ್ ಮಾಡಿದೆ ಆಸ್ಟ್ರೇಲಿಯಾ ತಂಡದ ಆಟಗಾರತಿ 1.7 ಕೋಟಿ ರೂಪಾಯಿಗೆ. ನೆಕ್ಸ್ಟು ರೇಣುಕಾ ಸಿಂಗ್ ಠಾಕೂರ್ ಅವರನ್ನು ಪಿಕ್ ಮಾಡಿದೆ 1.50 ಕೋಟಿ ರೂಪಾಯಿಗೆ. ನೆಕ್ಸ್ಟು ಸೋಫಿ ಡಿವೈನ್ಸ್ ಅವರನ್ನು ಪಿಕ್ ಮಾಡಿದೆ 50 ಲಕ್ಷ ರೂಪಾಯಿಗೆ. ನೆಕ್ಸ್ಟು ಇಂಗ್ಲೆಂಡ್ ತಂಡದ ಆಟಗಾರತಿ ಕೆನೈಟ್ ಅವರನ್ನು ಪಿಕ್ ಮಾಡಿದೆ 40 ಲಕ್ಷ ರೂಪಾಯಿಗೆ. ನೆಕ್ಸ್ಟು ಪಿಕ್ ಮಾಡಿದ್ದಾರೆ ಮೆಗನ್ ಶೂಟ್ ಅಂತ ಇವರ ಹೆಸರು, ಆಸ್ಟ್ರೇಲಿಯಾ ತಂಡದ ಆಟಗಾರತಿ 40 ಲಕ್ಷ ರೂಪಾಯಿಗೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಅದಾದ ನಂತರ ಆಸ್ಟ್ರೇಲಿಯಾ ಆಟಗಾರತಿ ಬರ್ನ್ಸ್ ಅವರನ್ನು ತಗೊಂಡಿದ್ದಾರೆ 30 ಲಕ್ಷ ರೂಪಾಯಿಗೆ. ಅದಾದ ನಂತರ ಡ್ಯಾನಿ ವೆಂಡೇಕರ್ ಅವರನ್ನು ತಗೊಂಡಿದ್ದಾರೆ 30 ಲಕ್ಷ ರೂಪಾಯಿಗೆ. ಅದಾದ ನಂತರ ಕನಿಕಾ ಅವರನ್ನು 35 ಲಕ್ಷ ರೂಪಾಯಿಗೆ ತಗೊಂಡಿದ್ದಾರೆ. ಮಿಕ್ಕಿದವರೆಲ್ಲ 10, 20, 25 ಲಕ್ಷ ರೂಪಾಯಿಗೆ ತಗೊಂಡಿದ್ದಾರೆ RCB ತಂಡ ಅಂತ ಹೇಳ್ಬೋದು. RCB ತಂಡ ಫಾರಿನ್ ಪ್ಲೇಯರ್ಸ್ ಅಂತೂ ಬೆಂಕಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಂಡಿಯನ್ ಪ್ಲೇಯರ್ಸು, ರೆಕಗ್ನೈಸ್ ಪ್ಲೇಯರ್ಸ್ ನೋಡಿದರೆ ಮಂದಣ್ಣ ಇದ್ದಾರೆ, ಅದಾದ ನಂತರ ರಿಚಾ ಘೋಷ್, ಠಾಕೂರ್ 3 ಜನ ಇದ್ದಾರೆ. ಸೂಪರ್ ಆಗಿದೆ ನಮ್ಮ ತಂಡ, ಗೆಲ್ಲೋಕ್ಕಾಗುತ್ತಾ ಆಗಲ್ವಾ ಅಂತ ನೀವು ಈ ಕೂಡಲೇ ಕಮೆಂಟ್ ಮಾಡಿ.